ಎಲ್ಲರಿಗೂ ನಮಸ್ಕಾರ. ಇಡೀ ನಮ್ಮ ಕರ್ನಾಟಕ ಬಂದ್ಗೆ ಎಲ್ಲ ರೈತ ಪರ ಸಂಘಟನೆಗಳು ಹೋರಾಟಗಾರರು ಕರೆಟ್ ಕೊಟ್ಟಿದ್ದಾರೆ. ಇವತ್ತು ನಾನು ಒಬ್ಬ ಜನಸಾಮಾನ್ಯನಾಗಿ ಎಲ್ಲ ರೈತ ಪರ ಹೋರಾಟಗಾರರಲ್ಲಿ ಸಂಘಟನೆಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಸ್ವಾಮಿ, ಏನ್ ಈ ಕೇಂದ್ರ ಸರ್ಕಾರ ಈ ಕೃಷಿ ಮಸೂದೆ ಆಗಿ ಕಾಯ್ದೆ ಆಗಿರ್ಬೋದು ಹಾಗೂ ಎಪಿಎಂಸಿ ಕಾಯ್ದೆ ತಂದಿರೋದು, ಅದರಿಂದ ರೈತರಿಗೆ ಏನಾದರೂ ತೊಂದರೆ ಇದೆಯಾ? ಆ ಮಸೂದೆಯಲ್ಲಿರ್ತಕ್ಕಂತ ಅಂಕಿ ಅಂಶಗಳು ಸತ್ಯಾಂಶಗಳನ್ನು ತಿಳಿಸಿ ನೀವು, ಇಲ್ಲ ನೀವು ಬೇಟ್ ಬೇಟಾಗಿ ಸುಮ್ಸುಮ್ನೆ ನೀವು ಹೋರಾಟಗಳು ಮಾಡಿಕೊಂಡು ಇದು ಮಾಡಿಕೊಂಡು ರೈತರ ಒಂದು ದಿಕ್ಕನ್ನು ತಪ್ಪಿಸಬೇಡಿ. ಇವತ್ತು ಅಂತ ಆ ಕಾಯ್ದೆಲ್ಲ ಅಂತದೇನಿದೆ ಇವತ್ತು, ಇದರಿಂದ ಇರ್ತಕ್ಕಂತ ಕಾನೂನುಗಳಿಂದ ಏನ್ ರೈತರು ಉದ್ದಾರ ಆಗ್ಬಿಟ್ಟಿದಾರ? ಇವತ್ತೇನೋ ರೈತರಿಗೆ ಅನುಕೂಲ ಆಗ್ಲಿ, ರೈತರು ಇನ್ನಾದ್ರೂ ಆರ್ಥಿಕವಾಗಿ ಸಬಲರಾಗಿರ್ಲಿ, ರೈತರ ಆತ್ಮಹತ್ಯೆ ನಿಲ್ರಿ ಅಂತ ನಿಲ್ಲಲಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳು ಈ ಒಂದು ಕಾಯ್ದೆಯನ್ನು ತಂದಿದ್ರೆ ಅದಕ್ಕೂ ವಿರೋಧ ಮಾಡ್ತಾ ಇದೀರಲ್ಲ. ನಿಮ್ಗ್ ಸ್ವಲ್ಪ ಆದ್ರೂ ಮಾನವೀಯತೆ, ಮನುಷ್ಯತ್ವ, ವ್ಯಕ್ತಿತ್ವ ಒಬ್ಬ ಅನ್ನೋದು ಇದೆಯಾ ನಿಮ್ಮ ವ್ಯಕ್ತಿತ್ವಗಳಿಗೆ? ಹೌ, ನಾಚಿಕೆ ಆಗ್ಬೇಡ್ರಿ. ಇವತ್ತು ಎಪಿಎಂಸಿ ಕಾಯ್ದೆಯಲ್ಲಿ ಇವತ್ತು 6 ತಿಂಗಳು ವರ್ಷಾನುಗಟ್ಟಲೆ ಕಷ್ಟಪಟ್ಟು ಬೆಳೆದು ಅದಕ್ಕೆ ಗೊಬ್ಬರ ಹಾಕಿ ಸಾಲ ಸೂಲ ಮಾಡಿ ರೈತರು ಬೆಳೆಯನ್ನು ಬೆಳೆದ್ರೆ ಅದನ್ನು ಮಾರ್ಕೆಟ್ ತಗೋ ಬಂದ್ರೆ ದಲ್ಲಾಳಿಗಳು ಕಾಟ. ಅವ್ರು ಹೇಳಿದ್ದಷ್ಟೇ ಇಷ್ಟಕ್ಕೆ ಕೊಡಬೇಕು. ಬಟ್ ಇವಾಗ ಎಪಿಎಂಸಿ ಕಾಯ್ದೆ ನನ್ನ ಬೆಳೆ ನನ್ನ ಹಕ್ಕು ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು. ರೈತ ತಾನು ಕಷ್ಟಪಟ್ಟು ಬೆಳೆದು ಸಾಲ ಸೂಲಿ ಮಾಡಿದಂತ ಬೆಳೆಯನ್ನು ತನಗೆ ಇಷ್ಟವಾದ ಮಾರುಕಟ್ಟೆಯಲ್ಲಿ ಮಾರ್ಕೋಬಹುದು. ಅದಕ್ಕೆ ಏನ್ ನಿಮ್ಮ ಸಂಘಟನೆಗಳು ಪರ್ಮಿಷನ್ ಕೇಳ್ಬೇಕಾ? ಸರ್ಕಾರ ಕೊಡ್ತಾ ಇದೆ. ಇವತ್ತು ಎಕ್ಸಾಂಪಲ್ ನಮ್ ಕೋಲಾರದಲ್ಲಿ ಶ್ರೀನಿವಾಸಪುರ ಮಾರ್ಕೆಟ್ ಅಲ್ಲಿ ಒಂದ್ ರೇಟ್ ಇರತ್ತೆ ಅನ್ಕೊಳ್ಳಿ, ಟೊಮೆಟೊ 150 ರೂಪಾಯಿ ಇರತ್ತೆ. ಈ ಕಡೆ ಸಿಡ್ಲಗಡ್ಡೆ ಇಲ್ಲ ಬೆಂಗಳೂರು ಹೋದ್ರೆ ಅಲ್ಲಿ 300 ರೂಪಾಯಿ ರೇಟ್ ಇರತ್ತೆ. ಆದ್ರೆ ಈ ಒಂದು ಹಳೆ ಎಪಿಎಂಸಿ ಕಾಯ್ದಿಂದ ಅಲ್ಲೇ ಕೊಡ್ಬೇಕು, ಬೇರೆ ಕಡೆ ಹೋಗಂಗಿಲ್ಲ. ಹೋಗ್ಲಿ ಬಿಡ್ರಿ, ರೈತರು ಬೆಲೆ ಎಲ್ಲಿ ಜಾಸ್ತಿ ಇರತ್ತೆ ಅಲ್ಲಿ ಮಾರ್ಕೊಂತಾರೆ. ಈ ಒಂದು ಎಪಿಎಂಸಿನೆಲ್ಲ ಈ ಕೃಷಿ ಇಲಾಖೆಗಳಲ್ಲಾಗಿರ್ಬೋದು, ಬ್ರೋಕರ್ಗಳು, ಲೋಫರ್ಗಳು, ಈ ಏಜೆಂಟ್ಗಳು ಟಾಟಾದಿಂದನೇ ರೈತರ ಆತ್ಮಹತ್ಯೆಗಳು ನಡೆದಿರೋದು. ಇವತ್ತು 200 ರೂಪಾಯಿ ಈರುಳ್ಳಿ ರೇಟ್ ಆಯ್ತು. ಅವಾಗ ರೈತರ ಏನಾದ್ರು ಉದ್ದಾರ ಆದ್ರ ಈರುಳ್ಳಿ ಬೆಲೆಗಾರರು ಅವ್ರಿಗೆ ಆವತ್ತು ಸಿಕ್ಕಿದ್ದು 30 ರೂಪಾಯಿ 35 ರೂಪಾಯಿ 200 ರೂಪಾಯಿ 150 ರೂಪಾಯಿ ಯಾವ ತಿಂದ, ಯಾವ ಏಜೆಂಟ್ ಯಾವ ದಲ್ಲಾಳಿ ತಿಂದ? ಅದನ್ನು ಮಟ್ಟ ಹಾಕಕ್ಕೆ ಮಾನ್ಯ ಪ್ರಧಾನ ಮಂತ್ರಿಗಳು ಕೇಂದ್ರ ಸರ್ಕಾರ ಈ ಒಂದು ಕಾಯ್ದೆ ತಂದಿರೋದು. ಇನ್ನು ಏನು ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಗ್ತಾ ಇದಾರೆ ಈ ಕಾಯ್ದೆಯಿಂದ, ರೈತರು ಅನ್ಯಾಯ ಆಗೋಗ್ತಾ ಇದೆ ಅಂತ ಎಲ್ಲಿ ಸ್ವಾಮಿ? ಇವತ್ತು ಕಾರ್ಪೊರೇಟ್ ಕಂಪನಿಗಳಂದ್ರೆ ರೈತರು ತಮ್ಮ ಜಮೀನನ್ನು ಯಾರಿಗೂ ಬಿಟ್ಕೊಡಲ್ಲ. ಬಲವಂತವಾಗಿ ಯಾವನು ಬಂದು ರೈತರ ಜಮೀನನ್ನು ಕಿತ್ಕೊಳ್ಳಕ್ಕಾಗಲ್ಲ, ಧೈರ್ಯನೂ ಯಾರಿಗಿಲ್ಲ. ಆದ್ರಿಂದ ನಾನು ಇದು ರೈತ ಪರ ಸಂಘಟನೆಯಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ, ದಯವಿಟ್ಟು ರೈತರ ದಿಕ್ಕು ತಪ್ಪಿಸ್ಕೊಂಡು ಬಿಟ್ಬಿಡಿ. ನೀವು ಹೋರಾಟಗಾರರು, ರೈತ ಪರ ಹೋರಾಟಗಾರರು, ನಿಮ್ ಮನೆ ಇರತಕ್ಕಂತ ಮಕ್ಕಳು ಯಾವ್ದಾದ್ರು ಒಬ್ಬ ರೈತ ಕುಟುಂಬಕ್ಕೆ ಕೊಟ್ಟಿದ್ದಾರ? ಒಬ್ಬೊಬ್ಬ ಹೋರಾಟಗಾರನು, ನಾನು ಮೊನ್ನೆ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಒಬ್ಬ ಹೋರಾಟಗಾರ 10 ಕೋಟಿ ರೂಪಾಯಿ ಮನೆ ಇಟ್ಟಿದ್ದಾನಂತೆ. ಎಲ್ಲೆಲ್ಲಿಂದ ಬಂದಿತ್ತ ಏನೋ? ಇವಾಗ ಇಷ್ಟೇ ಪ್ರಾಬ್ಲಮ್ ಆಗಿರೋದು. ಇವತ್ತು ಹೋರಾಟ ಮಾಡ್ತಾ ಇರೋದು ದಲ್ಲಾಳಿಗಳು, ಏಜೆಂಟ್ಗಳ ಪರ. ಯಾಕಂದ್ರೆ ಒಂದೊಂದು ಮಾರುಕಟ್ಟೆಯಲ್ಲಿ, ಎಪಿಎಂಸಿ ಮಾರ್ಕೆಟ್ ಆಗಿರ್ಬೋದು, ಬೇರೆ ಕೃಷಿ ಮಾರ್ಕೆಟ್ಗಳಲ್ಲಿ ಈ ಏಜೆಂಟ್ಗಳು ಮನೆಗಳು ನೋಡಿ, ಅವ್ರ ಆಸ್ತಿ ನೋಡಿ, ಕೋಟಿ ಕೋಟಿ ಗಟ್ಟಲೆ ಕಾಂಪ್ಲೆಕ್ಸ್, ಮಲಿಗೆಗಳು, ಬಿಲ್ಡಿಂಗ್ ಕಟ್ಟಿರ್ತಾರೆ. ಆದ್ರೆ ರೈತರು ಎಲ್ಲಿ ಪಾಪ? ಆತ್ಮಹತ್ಯೆ ಬೆಲೆ ಅವ್ರು ಬಂದು ತಗೋ ಬಂದು ಮಾರ್ಕೆಟ್ ಇದು ಮಾಡ್ಕೊಂಡ್ ಬಂದ್ರೆ ಅವರು 50 ರೂಪಾಯಿ ಕೊಂಡ್ಕೊಂಡ್ಬಿಟ್ಟು 150 ರೂಪಾಯಿ ಮಾಡ್ಕೊಂತಾರೆ. ಅದ್ರಲ್ಲಿ ಇವ್ರು ಬೆಳೆದಿರೋದು, ಸಾಲ ಸೂಲ ಮಾಡಿರೋದು, ಇದನ್ನೆಲ್ಲ ಸಹಿಸ್ಕೊಳ್ಳಿರ ಆತ್ಮಹತ್ಯೆ ನಡೀತಾ ಇದೆ. ಇದನ್ನೆಲ್ಲ ತಡೆಗಟ್ಟಬೇಕು. ರೈತರು ಎಲ್ಲಿ ಬೇಕಾದ್ರೂ ತನ್ನ ಬೆಲೆಯನ್ನು ಮಾರ್ಕೋಬಹುದು. ಯಾವ ಏಜೆಂಟ್ ಯಾವ ದಲ್ಲಾಳಿ ಕೊಡಬಾರ್ದು ಅಂತ ಕೇಂದ್ರ ಸರ್ಕಾರ ಒಂದು ಒಳ್ಳೆ ಕಾಯ್ದೆ ತಂದ್ರೆ ಅದಕ್ಕೂ ನಿಮ್ಗೆ ಬಾಯಿಗಳು ಬರ್ಕೊಂತ ಇದೀರಲ್ಲ. ನಿಮ್ಗ ಆ ದೇವ್ರು ಒಳ್ಳೇದ್ ಮಾಡ್ತಾರ, ಈ ಅನ್ನದಾತರು ಒಳ್ಳೇದ್ ಮಾಡ್ತಾರ, ಈ ಭೂತಾಯಿ ಒಳ್ಳೇದ್ ಮಾಡತ್ತ ನಿಮ್ಗೆ? ಇನ್ನಾದ್ರೂ ಬದಲಾಗಿ ಈ ದೇಶದ ಒಲಿತಿಗಾಗಿ ಅದು ಯಾರೇ ಆಗಿರ್ಲಿ, ಮೋದಿ ಆಗಿರ್ಲಿ, ಇನ್ನೊಬ್ರು ಯಾರೇ ಪ್ರಧಾನಮಂತ್ರಿ ಆಗಿರ್ಲಿ, ಒಳ್ಳೆ ಒಂದು ಕೆಲಸಗಳು, ಒಳ್ಳೆ ಒಂದು ಕಾಯ್ದೆ ಇರ್ತಂದ್ರೆ ಅದು ಬೆಂಬಲ ಕೊಡಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ. ಯಾಕ್ರಿ ಸ್ವಾಮಿ, ಮೋದಿಜಿಯವರು ಏನ್ ಕೆಲಸ ಮಾಡಿದ್ರು ಅದನ್ನ ವಿರೋಧ ಮಾಡೋದೇನ ನಿಮ್ಗೆ? ಪೇಮೆಂಟ್ ಕೆಲಸಗಳ ಏನ್ ಜನರೇನು ದಡ್ರಲ್ಲ, ಎಲ್ಲ ನೋಡ್ತಾ ಇದೀವಿ. ನಿಮ್ಮೆಲ್ಲ ಹಾರಾಟಗಳು, ಚೀರಾಟಗಳು ಎಲ್ಲ ಬಂದಾಗ್ತವೆ. ನಿಜವಾದ ರೈತ ಯಾರೋ ನಿಮ್ಮಂತ
ಮಾಡಕಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಆದ್ರಿಂದ ದಯವಿಟ್ಟು ನಾನು ಪ್ರತಿಯೊಬ್ಬ ರೈತರಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ಇದರಿಂದ ಈ ಒಂದು ಕೇಂದ್ರ ಸರ್ಕಾರದ ಹೊಸ ಕೃಷಿ ಮಸೂದೆ ಹಾಗೂ APMC ಕಾಯ್ದೆಯಿಂದ ನಿಮಗೆ ಒಂದೇ 1% ಅಷ್ಟು ಯಾವುದೇ ತೊಂದರೆ ಆಗಲ್ಲ. ಇನ್ನು ನೀವೊಂದು ಬೆಳೆ ಬೆಳೆದಿದ್ದೀರಂದ್ರೆ ಅದಕ್ಕೆ ಮಾರುಕಟ್ಟೆಯಲ್ಲಿ ಏನ್ ಬೆಲೆ ಆಗತ್ತೆ ಅದು ನಿಮ್ಗೆ ಸಿಗತ್ತೆ. ಏಜೆಂಟ್ ದಲ್ಲಾಳಿಗಳು ಸಿಗಲ್ಲ. ಖುಷಿಯಿಂದ ಬರೀ ಇನ್ನು ಮುಂದೆ ಪ್ರತಿಯೊಬ್ಬ ಯಾವುದೇ ಒಬ್ಬ ರೈತನು ನನಗೆ ಈ ಒಂದು ಬೆಳೆ ಬೆಳೆದಿದ್ದೀನಿ, ನನ್ಗೆ ಸೂಕ್ತ ಬೆಲೆ ಸಿಕ್ಕಿಲ್ಲ, ನನ್ಗೆ ನನ್ಗೆ ಹಾಕಿದ ಬಂಡವಾಳ ಲಾಸ್ ಆಯ್ತು ಅನ್ನೋ ಒಂದು ಪ್ರಶ್ನೆನೆ ಬರಲ್ಲ. ನಿಜವಾಗಿ ಪ್ರತಿಯೊಬ್ಬನು ಹೊಲದಲ್ಲಿ ರೈತ ಶಾಲೆ ಹಾಕೊಂಡು ಆರಾಮಾಗಿ ಇನ್ನು ದುಡಿಮೆ ಮಾಡಿ ಬೆಳೆ ಮಾಡಿ. ಈ ನೀತಿಯಿಂದ ನಿಮ್ಗೆ ಒಳ್ಳೇದಾಗತ್ತೆ. ರೈತರು ಯಾವುದೇ ಒಬ್ಬ ರೈತನ ಆತ್ಮಹತ್ಯೆ ಮಾಡ್ಕೊಳ್ಳೋ ಒಂದು ಯೋಚನೆ ಮಾಡಲ್ಲ, ಸಾಲಗಳ ಮೊರೆನೂ ಓಡೋದಿಲ್ಲ ಅಂತ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಣ್ಣ.